ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗಿರೋದು ನೀರು. ಈ ನೀರು ಭೂಮಿ ಮೇಲೆ ಇರೋದ್ರಿಂದಲೇ ಮನುಷ್ಯ ಸೇರಿದ ಹಾಗೆ ಜೀವ ಸಂಕುಲ ಇಲ್ಲಿ ಬದುಕೋದಕ್ಕೆ ಸಾಧ್ಯವಾಗ್ತಾ ಇರೋದು. ನೀರಿದ್ದರೆ ಹಸಿರು, ನೀರಿದ್ದರೆ ಜೀವ. ಹೀಗಾಗಿನೇ ನೀರು ಅನ್ನೋದು ಅತ್ಯಮೂಲ್ಯ ಅಂತ ಹೇಳೋದು. ಈ ಹಿಂದೆ ಅದೆಷ್ಟೋ ಅದ್ಭುತ ನಾಗರಿಕತೆಗಳು ನೀರಿಂದಲೇ ಹುಟ್ಟಿವೆ, ನೀರಿಲ್ಲದೆ ಅವಸಾನಗೊಂಡಿವೆ. ಈಜಿಪ್ಟ್ ಅನ್ನೋ ಮರಳುಗಾಡಲ್ಲಿ ನೈಲ್ ನದಿ ಅತ್ಯದ್ಭುತವಾದ ನಾಗರಿಕತೆಯನ್ನು ಹುಟ್ಟಾಕ್ತು. ಯೂಪ್ರಟಿಸ್ ಮತ್ತು ಟೈಗ್ರೀಸ್ಗಳ ಬದಿಯಲ್ಲಿ ಮೆಸೊಪೊಟೇಮಿಯಾ ತಲೆ ಎತ್ತಿದ್ರೆ ಗಂಗಾ ಸಿಂಧು ಸರಸ್ವತಿಯರ ಕಾರಣದಿಂದ ಭಾರತದ ನಾಗರಿಕತೆ ಹುಟ್ಟುಕೊಳ್ತು. ಇದಿಷ್ಟೇ ಅಲ್ಲ, ಮಾನವನ ಪ್ರತಿಯೊಂದು ವಾಸಸ್ಥಾನ ಇದ್ದದ್ದು ಕೂಡ ನದಿಗಳ ಪಕ್ಕದಲ್ಲೇ. ಇಲ್ಲಿ ಮನುಷ್ಯ ಜೀವ ಸಂಕುಲ ಇರಬೇಕು ಅಂದ್ರೆ ನೀರು ಅನ್ನೋದಿರಲೇಬೇಕು. ಈಗ ಯಾಕೆ ಮನುಷ್ಯ ಮತ್ತು ನೀರಿನ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದ 6 ಮಹಾನಗರಗಳಲ್ಲಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ, ಆ ನಗರಗಳು ಬರಡಾಗಿ ಹೋಗುತ್ತವೆ. ಅಲ್ಲಿನ ಜನ ಇನ್ನಾದರೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಆ ನಗರಗಳನ್ನ ದೇವರು ಕೂಡ ಕಾಪಾಡಲಾರ, ಅಂಥ ಪರಿಸ್ಥಿತಿಗೆ ಅವರು ತಲುಪುತ್ತಾರೆ ಅನ್ನೋ ವರದಿಯೊಂದು ಬರ್ತಾ ಇದೆ. ಹಾಗಾದ್ರೆ ಯಾವು ಆ ನಗರಗಳು? ಅದರಲ್ಲಿ ನಮ್ಮ ಬೆಂಗಳೂರೇನಾದರೂ ಸೇರಿಕೊಂಡಿದೆಯಾ? ಇಷ್ಟಕ್ಕೂ ಆ ನಗರಗಳಲ್ಲಿ ಇಂಥ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅತ್ಯಂತ ಅಭಿವೃದ್ಧಿ ಹೊಂದಿದ್ದ ಸುಸಜ್ಜಿತ ನಗರಗಳು, ನೀರು ಸರಬರಾಜು ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆಗಳನ್ನು ಒಳಗೊಂಡಿದ್ದ, ಬಹುಮಹಡಿ ಕಟ್ಟಡಗಳಿಂದ ಕಂಗೊಳಿಸ್ತಾ ಇತ್ತು ಅಂತ ಹೇಳಲಾಗುವ ಹರಪ್ಪ ಮೆಹೆಂಜೊದಾರೋ ನಾಗರಿಕತೆ ನಾಶವಾಗಿದ್ದು ಅಲ್ಲಿ ಉಂಟಾದ ಬರ ಹಾಗೂ ನೀರಿಲ್ಲದ ಪರಿಸ್ಥಿತಿಯ ಕಾರಣದಿಂದ ಅಂತ ಹೇಳ್ತಾರೆ. ನೀರಿರೋ ಕಡೆ ನಾಗರಿಕತೆಗಳು ಬೆಳೆಯುತ್ತವೆ, ನೀರಿಲ್ಲ ಅಂದ ಕೂಡಲೇ ಮಹಾನಗರಗಳು ಕೂಡ ಮರಳುಗಾಡುಗಳಾಗಿ ಹೋಗುತ್ತವೆ. ನಿಮಗೆ ಗೊತ್ತಿರಲಿ, ಈಗಾಗಲೇ ಜಗತ್ತಲ್ಲಿ ಶುದ್ಧ ನೀರಿನ ಅಭಾವ ಸೃಷ್ಟಿಯಾಗಿ ಆಗಿದೆ. ಈ ಪ್ರಪಂಚದಲ್ಲಿರುವ ಒಟ್ಟು 8 ಬಿಲಿಯನ್ ಜನಸಂಖ್ಯೆ ಪೈಕಿ ಸರಿಸುಮಾರು 2 ಬಿಲಿಯನ್ ಜನ, ಅಂದರೆ ಶೇಕಡ 25% ಜನ ಶುದ್ಧ ಕುಡಿಯುವ ನೀರಿನ ಅಭಾವವನ್ನು ಎದುರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿದೆ. ಇನ್ನು ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋಬ್ಸ್ಗಳಿಂದ ತುಂಬಿದ ನೀರನ್ನು 1.7 ಬಿಲಿಯನ್ ಜನ ಕುಡಿತಿದ್ದಾರಂತೆ. ಈ ನೀರಿನ ಕಾರಣದಿಂದ ಜಗತ್ತಲ್ಲಿ ಕಾಲರಾ, ಟೈಫಾಯ್ಡ್, ಡಯೇರಿಯಾ, ಪೋಲಿಯೋದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇನ್ನು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಅಂದರೆ, ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಇಲ್ಲದೆ ಪ್ರತಿ ವರ್ಷ ಈ ಜಗತ್ತಲ್ಲಿ 5 ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪುತ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೆಲ್ತ್ ಆರ್ಗನೈಸೇಷನ್ ಹೊರಹಾಕ್ತಾ ಇದೆ. ಸೊ ನೀರು ಅನ್ನೋದು ಎಷ್ಟು ಮುಖ್ಯ, ಅದರಲ್ಲೂ ಶುದ್ಧ ಕುಡಿಯುವ ನೀರಿನ ಪ್ರಾಮುಖ್ಯತೆ ಏನು ಅನ್ನೋದು ನಿಮಗೀಗ ಅರ್ಥ ಆಗಿರಬೇಕು. ಇನ್ನು ಶುದ್ಧ ಕುಡಿಯುವ ನೀರು ಅಂದರೆ ಏನು? ಅದು RO ವಾಟರ್ರಾ? ಗೆಳೆಯರೆ, ಶುದ್ಧ ಕುಡಿಯುವ ನೀರು ಅಂದರೆ ಮೈಕ್ರೋಬ್ಸ್ಗಳು ಅಪಾಯಕಾರಿ ಮಟ್ಟದಲ್ಲಿರದ, ಖನಿಜಾಂಶಗಳೇ ಹೆಚ್ಚು ಪ್ರಮಾಣದಲ್ಲಿ ತುಂಬಿಕೊಂಡಿಲ್ಲದ ನೀರಾಗಿರಬೇಕು. ನಿಮಗೆ ನೆನಪಿರಬೇಕು, ಕೆಲ ವರ್ಷಗಳ ಹಿಂದೆ ನಾವೆಲ್ಲ ಕೂಡ ಬೋರ್ವೆಲ್ ನೀರನ್ನು ನೇರವಾಗಿ ಕುಡಿತಾ ಇದ್ವಿ. ಕೆಲ ಹಳ್ಳಿಗಳಲ್ಲಿ ಹೊಳೆ ನೀರನ್ನು ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಚಿಕ್ಕಮಗಳೂರಿನ ಗಿರಿಕಂದರಗಳಲ್ಲಿ ಹರಿದು ಬರ್ತಾ ಇದ್ದ ಜರಿಯ ನೀರನ್ನು ಹಾಗೆ ಕುಡಿತಾ ಇದ್ವಿ, ಬೆಟ್ಟಗಳ ಬಳಿ ಬಂಡೆಗಳ ಮೇಲೆ ನಿಂತು ನೀರನ್ನು ಕುಡಿತಾ ಇದ್ವಿ. ಇನ್ನು ಬೆಂಗಳೂರಿನ ಕಾವೇರಿ ನೀರನ್ನು ಕೂಡ ಯಾವುದೇ ಫಿಲ್ಟರ್ ಬಳಸದೆ ಕುಡಿತಿದ್ದ ದಿನಗಳಿತ್ತು. ಇದೆಲ್ಲವನ್ನು ಅವತ್ತಿಗೆ ಶುದ್ಧ ನೀರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಜಲಮೂಲಗಳಿಗಾಗಿರುವ ಹಾನಿಯ ಕಾರಣದಿಂದ ಶುದ್ಧ ಕುಡಿಯುವ ನೀರು ಅಂದರೆ ಕೇವಲ RO ವಾಟರ್ ಮಾತ್ರ ಅನ್ನೋ ಹಾಗಾಗಿದೆ. ಸೊ ಶುದ್ಧ ಕುಡಿಯುವ ನೀರನ್ನು ಬಳಸಬೇಕಾದ್ರೆ ನಮಗೆ ಸಮೃದ್ಧ ಪ್ರಮಾಣದಲ್ಲಿ ನೀರಿನ ಹರಿವಿರಬೇಕು, ಮಳೆ ಚೆನ್ನಾಗಾಗಬೇಕು, ನದಿಗಳು ತೊರೆಗಳು ಹರಿತಾ ಇರಬೇಕು. ಹೀಗಾದಾಗ ಅಲ್ಲಿ ಬರೆಯೋ ಅಲ್ಪ ಪ್ರಮಾಣದ ಕಲುಷಿತ ನೀರು ಕೂಡ ಅಪಾಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಸದ್ಯಕ್ಕೇನಾಗಿದೆ ಅಂದರೆ, ಶುದ್ಧ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಹೋಗ್ತಾ ಇದೆ, ಕಾಲುಷ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ನಮ್ಮ ನದಿಗಳ ನೀರು ಪರಿಶುದ್ಧವಾಗಿ ಉಳಿತಿಲ್ಲ. ಇದು ಹೀಗೆ ಮುಂದುವರಿತಾ ಹೋದರೆ ಭಾರತದ ಒಂದಷ್ಟು ನಗರಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ ಅನ್ನೋದು ತಜ್ಞರು ಹೇಳ್ತಾ ಇರೋ ಮಾತು. ಗೆಳೆಯರೆ, ಭಾರತದಲ್ಲಿನ ಪ್ರಮುಖ 6 ನಗರಗಳಿನ ಕೆಲವೇ ವರ್ಷಗಳಲ್ಲಿ ನೀರಿನ ಅಭಾವದಿಂದ ತತ್ತರಿಸುತ್ತವಂತೆ. ಹಾಗೆ ನೋಡಿದರೆ ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗೇನಿಲ್ಲ. BWSSB ಏನೇ ನೀರಿನ ಲಭ್ಯತೆ ಇದೆ ಅಂತ ಸುಳ್ಳು ಹೇಳ್ಕೊಂಡು ಬಂದರೂ ಕೂಡ ವಸ್ತುಸ್ಥಿತಿ ಏನು ಅನ್ನೋದು ಇಲ್ಲಿ ಅನುಭವಿಸ್ತಾ ಇರೋ ಜನಕ್ಕೆ ಗೊತ್ತಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಇಂತಿಷ್ಟೇ ಗಂಟೆಗೆ ಮಾತ್ರ ನೀರು ಕೊಡೋದು ಅನ್ನೋ ನಿಯಮ ಪಾಲಿಸಲಾಗ್ತಾ ಇದೆ. ಹೆಚ್ಚು ನೀರನ್ನು ಬಳಸದಂತೆ ಹೇಳಲಾಗ್ತಾ ಇದೆ. ಟ್ಯಾಂಕರ್ಗಳ ರೇಟ್ ಗಗನಕ್ಕೇರಿದೆ. ಇಷ್ಟು ದಿನ ವರ್ಕ್ ಫ್ರಮ್ ಹೋಮನ್ನು ಎಂಜಾಯ್ ಮಾಡ್ತಾ ಇದ್ದ ಟೆಕ್ಕಿಗಳು ಈಗ ಆಫೀಸೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅರ್ಧ ನೀರಿನ ಅಗತ್ಯನಲ್ಲಿ ತೀರಿಸ್ಕೊಂಡು ಬಿಡಬಹುದಿತ್ತಲ್ಲ ಅಂತ ಅಂದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಈ ರೀತಿಯ ಸಮಸ್ಯೆ ಇನ್ನು ಮುಂದೆ ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಆದರೆ ಸದ್ಯಕ್ಕೆ ಬೆಂಗಳೂರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದಾದ ಒಂದು ವಿಷಯ ಅಂದರೆ, ಈಗ ಪ್ರಕಟವಾಗಿರುವ ನೀರಿನ ಅಭಾವಕ್ಕೆ ತುತ್ತಾಗುವ ನಗರಗಳ ಪಟ್ಟಿಯಲ್ಲಿ ನಮ್ಮ ಬೆಂಗಳೂರಿನ ಹೆಸರು ಇಲ್ಲ ಅನ್ನೋದು. ಆದರೆ ಭಾರತದ ವಾಣಿಜ್ಯ ನಗರಿ ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ. ತಮಿಳುನಾಡಿನ ರಾಜಧಾನಿ
ರಾಜಧಾನಿ ಚೆನ್ನೈ ಹೆಸರು ಈ ಪಟ್ಟಿಯಲ್ಲಿದೆ. ಅದರ ಜೊತೆಗೆ ಇನ್ನೂ 4 ನಗರಗಳು ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ಸಮುದ್ರ ತಟದಲ್ಲಿರುವ ಮುಂಬೈ ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಆ ಮಹಾನಗರದಲ್ಲಿ ಈಗಾಗಲೇ ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ 1.7 ಕೋಟಿಯಷ್ಟು ಜನ ವಾಸ ಮಾಡ್ತಾರಂತೆ. ಆದರೆ ಮುಂಬೈನ ಅಕ್ಕಪಕ್ಕ ಇರುವವರನ್ನೆಲ್ಲ ಗಣನೆಗೆ ತಗೊಂಡ್ರೆ ಅಲ್ಲಿನ ಜನಸಂಖ್ಯೆ 2 ಕೋಟಿಯಷ್ಟು ಹೆಚ್ಚಾಗಬಹುದು. ಸೊ 2.5 ಕೋಟಿಯಷ್ಟು ಜನಕ್ಕೆ ನೀರನ್ನು ಪೂರೈಕೆ ಮಾಡಬೇಕು ಅಂದರೆ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ಗೆ ನಿಜಕ್ಕೂ ಅದು ಸಾಹಸದ ಕೆಲಸ. ಯಾಕೆಂದರೆ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ, ಮಳೆಯಲ್ಲಿ ಸಾಕಷ್ಟು ಏರುಪೇರು ಕಂಡು ಬರ್ತಾ ಇದೆ, ನೀರಿನ ಮೂಲಗಳನ್ನು ನಾಶ ಮಾಡಲಾಗ್ತಾ ಇದೆ, ನೀರು ಬಳಸೋದರಲ್ಲಿ ಕೂಡ ಜನರಿಗೆ ಯಾವುದೇ ಶಿಸ್ತು ಲೆಕ್ಕಾಚಾರಗಳಿಲ್ಲದೆ ಇರೋ ಕಾರಣದಿಂದ ಮುಂಬೈಗೆ ನೀರನ್ನು ಒದಗಿಸೋದು ತುಂಬಾ ಕಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂಬೈ ನಗರಕ್ಕೆ ಒಟ್ಟು 7 ಕಡೆಗಳಿಂದ ನೀರು ಸರಬರಾಜಾಗುತ್ತೆ. ಆದರೂ ಆ ಮೂಲಗಳು ಕೂಡ ಮುಂದಿನ ದಿನಗಳಲ್ಲಿ ಬತ್ತು ಹೋಗೋ ಸಾಧ್ಯತೆಗಳಿವೆಯಂತೆ. ಒಂದು ವೇಳೆ ಹಾಗೇನಾದರೂ ಆದರೆ ಮುಂಬೈ ನಗರ ವಾಣಿಜ್ಯ ನಗರಿ ಅನ್ನೋ ಹಣೆಪಟ್ಟಿಯನ್ನು ಕಳ್ಕೋಬೇಕಾಗುತ್ತೆ. ಯಾಕೆಂದರೆ ನೀರಿದ್ರೆ ಮಾತ್ರ ಕೈಗಾರಿಕೆಗಳು, ಜನವಸತಿಗಳು, ಕಂಪನಿಗಳು, ವ್ಯಾಪಾರಗಳು, ವಹಿವಾಟುಗಳು ಎಲ್ಲ ಕೂಡ. ನೀರೇ ಇಲ್ಲ ಅಂದರೆ ಆ ಪ್ರದೇಶದಿಂದ ಜನ ದೂರ ಸರಿತಾರೆ. ಆಗ ಸಮುದ್ರದ ನೀರನ್ನು ಸಂಸ್ಕರಿಸಿ ಬಳಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದು ನೀರಿನ ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಭರಿಸುವ ಶಕ್ತಿ ಅಲ್ಲಿನ ಜನಕ್ಕಿರಬೇಕು ಅಥವಾ ಸರ್ಕಾರ ಆ ಖರ್ಚನ್ನು ಭರಿಸಿ ಸಬ್ಸಿಡಿ ದರದಲ್ಲಿ ನೀರನ್ನು ಕೊಡಬೇಕು. ನಮ್ಮ ಜನಕ್ಕಂತೂ ಜವಾಬ್ದಾರಿ ಬರೋದಿಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ರೆ ಮುಂಬೈಕರ್ಗಳ ಬದುಕು ಮುಂದಿನ ದಿನಗಳಲ್ಲಿ ಕಷ್ಟ ಅನ್ನಿಸ್ಕೊಳ್ಳುತ್ತೆ. ಇನ್ನು ಎರಡನೆಯದು ಜೈಪುರ. ರಾಜಸ್ಥಾನದ ರಾಜಧಾನಿ ಜೈಪುರ ನಗರ ಕೂಡ ಅತಿ ವೇಗವಾಗಿ ಬೆಳೀತಾ ಇದೆ. ಅಲ್ಲಿಗಾಗಲೇ 85 ಲಕ್ಷ ಜನಸಂಖ್ಯೆ ಇದೆ. ಅದು ಮುಂದಿನ ಕೆಲವೇ ವರ್ಷಗಳಲ್ಲಿ 1 ಕೋಟಿಯನ್ನು ದಾಟುತ್ತೆ. ಇದರ ಜೊತೆಗೆ ಜೈಪುರದಲ್ಲಿ ಕೈಗಾರಿಕೀಕರಣ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಲ್ಲಿ ನೀರಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆ ನೋಡಿದರೆ ಜೈಪುರ ನಗರ ಈ ಹಿಂದೆ ರಾಮಘರ ಜಲಾಶಯದ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಅಲ್ಲಿನ ನೀರು ಜೈಪುರಕ್ಕೆ ಸಾಕಾಗ್ತಾ ಇಲ್ಲ. ಈ ಕಾರಣದಿಂದ ಈಗಾಗಲೇ ಜೈಪುರದಲ್ಲಿ ಬೋರ್ವೆಲ್ಗಳ ಮೊರೆ ಹೋಗಲಾಗ್ತಾ ಇದೆ. ಇದು ಕೂಡ ಹೀಗೆ ಹೆಚ್ಚಾಗ್ತಾ ಹೋದರೆ ಜೈಪುರ ಇನ್ನು ಕೆಲ ವರ್ಷಗಳಲ್ಲಿ ನೀರಿನ ಅಭಾವಕ್ಕೆ ತುತ್ತಾಗುತ್ತೆ. ಭಾರತದ ಐತಿಹಾಸಿಕ ಪಿಂಕ್ ಸಿಟಿ ಡ್ರೈ ಸಿಟಿ ಆಗೋ ಸಾಧ್ಯತೆಗಳಿವೆ ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಭಟಿಂಡಾ. ಪಂಜಾಬ್ನ ಈ ನಗರಕ್ಕೂ ಒಂದು ಭವ್ಯ ಇತಿಹಾಸ ಇದೆ. ರಜಪೂತರ ಆಳ್ವಿಕೆಯ ಕಾಲದಲ್ಲಿ ಪ್ರಮುಖ ಪಟ್ಟಣವಾಗಿದ್ದ ಭಟಿಂಡಾ ಈಗ ಪ್ರವಾಸಿ ತಾಣವಾಗಿ, ಸಿಖ್ಖರ ಪ್ರಮುಖ ಧಾರ್ಮಿಕ ಸ್ಥಳವಾಗಿ, ಶೈಕ್ಷಣಿಕ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. 2011 ಜನಗಣತಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ ಸುಮಾರು 13,88,525. ಅಭಿವೃದ್ಧಿಯ ಪಥದಲ್ಲಿರುವ ನಗರಗಳ ಸಾಲಲ್ಲಿ ಕಾಣಿಸಿಕೊಳ್ಳುವ ಭಟಿಂಡಾದ ಜನಕ್ಕೆ ಈಗ ನೀರಿನ ಕೊರತೆ ಕಾಣಿಸಿಕೊಳ್ಳೋದಕ್ಕೆ ಅಭಿವೃದ್ಧಿ ಕೂಡ ಒಂದು ಕಾರಣ. ಹೆಚ್ಚುತ್ತಿರುವ ಕೈಗಾರಿಕೀಕರಣ ಜಲ ಮಾಲಿನ್ಯದ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಹಸಿರು ಕ್ರಾಂತಿಯ ನಂತರ ಇಲ್ಲಿನ ಜನ ಅನುಸರಿಸ್ತಾ ಇರೋ ಅವೈಜ್ಞಾನಿಕ ಕೃಷಿ ಪದ್ಧತಿ ಕೂಡ ನೀರಿನ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿನ ಜನ ಅಂತರ್ಜಲದ ಮೇಲೆ ಅತಿಯಾಗಿ ಅವಲಂಬಿತರಾಗಿದ್ದು ನೆಲದ ಆಳದ ನೀರು ಕೂಡ ಬತ್ತಿ ಹೋಗೋ ಹಾಗೆ ಮಾಡ್ತಾ ಇದ್ದಾರೆ. ನಾವು ತೆಗೆಯೋ ನೀರಿನ ಮರುಪೂರಣದ ಬಗ್ಗೆ ಕಾಳಜಿ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಇವೆ. ಹೀಗಾಗಿ ಇಲ್ಲಿನ ಜನರನ್ನು ಶುದ್ಧ ಕುಡಿಯುವ ನೀರಿನ ಅಭಾವ ಕಾಡ್ತಾ ಇದ್ದು ನೀರಿನಿಂದ ಹರಡುವ ರೋಗಗಳ ಸಂಖ್ಯೆ ಈ ನಗರದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ವಿವಿಧ ರೀತಿಯ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಕೂಡ ಭಟಿಂಡಾದ ಸುತ್ತಮುತ್ತ ಹೆಚ್ಚಾಗ್ತಾ ಇದೆ. ಗೆಳೆಯರೇ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಇದರ ರಾಜಧಾನಿ ಲಖನೌ ಕೂಡ ಈಗ ಕುಡಿಯುವ ನೀರಿನ ಅಭಾವವನ್ನು ಎದುರಿಸ್ತಾ ಇದೆ. ತನ್ನ ಒಡಲಲ್ಲಿ ಗಂಗೆಯನ್ನು ಹರಿಸಿಕೊಳ್ಳುವ ಉತ್ತರ ಪ್ರದೇಶಕ್ಕೆ ಕಂಟಕವಾಗ್ತಾ ಇರುವುದು ಜಲಮಾಲಿನ್ಯ. ಲಖನೌ ನಗರ ಸುಮಾರು 35 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಕೂಡ ಹೊಂದಿದೆ. ಇಲ್ಲಿ ಚದರ ಕಿಲೋಮೀಟರ್ಗೆ ಸರಿಸುಮಾರು 5,500 ಜನ ವಾಸ ಮಾಡ್ತಾರೆ. ಇನ್ನು ಈ ನಗರ ಕುಡಿಯುವ ನೀರಿಗಾಗಿ ಅಂತರ್ಜಲದ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆಯಾದರೂ ಇಲ್ಲಿರುವ ಅಷ್ಟೂ ಜನಕ್ಕೆ ವರ್ಷ ಇಡೀ ನೀರು ಪೂರೈಕೆ ಆಗಬೇಕು ಅಂದರೆ ಭಾಕ್ರಾನಂಗಲ್ ಡ್ಯಾಮ್ನ 1/3 ಭಾಗದ ನೀರು ಬೇಕಾಗುತ್ತೆ. ಹೀಗಾಗಿನೇ ಲಖನೌ ಆಡಳಿತ ಕುಡಿಯುವ ನೀರನ್ನು ಪೂರೈಕೆ ಮಾಡೋದಕ್ಕೆ ಬೋರ್ವೆಲ್ಗಳ ಮೇಲೆ ಹೆಚ್ಚು ಅವಲಂಬಿತ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಈ ಕೊಳವೆ ಬಾವಿಗಳು ಕೂಡ ಬರಿದಾಗ್ತಾ ಇರೋದು ಹೆಚ್ಚು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಲಖನೌ ನಗರಕ್ಕೆ ನೀರನ್ನು ಒದಗಿಸ್ತಾ ಇದ್ದ ಗೋಮತಿ ಹಾಗೂ ಇನ್ನಿತರ ಉಪನದಿಗಳಲ್ಲಿ ಕೂಡ ನೀರಿನ ಹರಿವು ಕಡಿಮೆ ಆಗ್ತಾ ಇದ್ದು ಇದು ಹೀಗೆ ಮುಂದುವರೆದ್ರೆ ಲಖನೌ ನಗರವನ್ನು ಕುಡಿಯುವ ನೀರಿನ ಕೊರತೆ ಕಾಡದೇ ಇರೋದಿಲ್ಲ. ಇನ್ನು ಚೆನ್ನೈ. ಮಳೆಗಾಲದಲ್ಲಿ ಸದಾ ಮಳೆ ಜಾಸ್ತಿ ಆಯಿತು, ಪ್ರವಾಹ ಪರಿಸ್ಥಿತಿ ಇದೆ ಅಂತೆಲ್ಲ ಸುದ್ದಿಯಲ್ಲಿರೋ ಚೆನ್ನೈಯಲ್ಲಿ ಕೂಡ
ಕುಡಿಯುವ ನೀರಿನ ಅಭಾವ ಎದುರಾಗ್ತಾ ಇದೆ. ಚೆನ್ನೈಯಲ್ಲಿ ಸುಮಾರು 1400 ಮಿಲಿಮೀಟರ್ನಷ್ಟು ಮಳೆ ಆಗುತ್ತೆ, ಆದರೂ ಇಲ್ಲಿ ನೀರಿನ ಸಮಸ್ಯೆ ಅನ್ನೋದು ಪ್ರತಿ ವರ್ಷ ಕಾಡುತ್ತೆ. 2011 ಜನಗಣತಿ ಪ್ರಕಾರ ಸುಮಾರು 67,49,000 ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ಚೆನ್ನೈನಲ್ಲಿ ಜನಸಾಂದ್ರತೆ ಕೂಡ ತುಂಬಾನೇ ಹೆಚ್ಚು. ಈ ನಗರದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 16,000 ಜನ ವಾಸ ಮಾಡ್ತಾರೆ. ಇದು 2011 ಲೆಕ್ಕಾಚಾರ. ಈಗ ಇದರ ಪ್ರಮಾಣ 20,000 ದಾಟಿದರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ದಕ್ಷಿಣ ಭಾರತದ ಪ್ರಮುಖ ಕೈಗಾರಿಕಾ ನಗರವಾಗಿ, ಐಟಿ ಸಿಟಿಯಾಗಿ ಕಾಣಿಸಿಕೊಳ್ಳೋ ತಮಿಳುನಾಡಿನ ರಾಜಧಾನಿಯಲ್ಲಿ ಮೊದಲು ನೀರಿನ ಸಮಸ್ಯೆ ಹೆಚ್ಚಾಗಿದ್ದು 2019. ಆ ವರ್ಷ ಕುಡಿಯುವ ನೀರಿನ ಅಭಾವದಿಂದ ಅತಿಯಾಗಿ ತತ್ತರಿಸಿದ ಪ್ರಮುಖ ನಗರಗಳ ಪೈಕಿ ಚೆನ್ನೈ ಮೊದಲ ಸ್ಥಾನದಲ್ಲಿ ಕಾಣಿಸಿಕೊಳ್ತು. ಅದಕ್ಕೆ ಕಾರಣ ಅಲ್ಲಿ ಹೆಚ್ಚಾದ ನೀರಿನ ಬೇಡಿಕೆ. ಅವತ್ತಿಗೇನೆ ನಗರದ ನೀರಿನ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಪ್ರತಿನಿತ್ಯ 10 ಮಿಲಿಯನ್ ಲೀಟರ್ನಷ್ಟು ನೀರನ್ನು ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಚೆನ್ನೈ ನಗರದ ಕುಡಿಯುವ ನೀರಿಗಾಗಿ ಕೃಷ್ಣಾ ನದಿಯ ನೀರಲ್ಲೊಂದಷ್ಟು ಭಾಗವನ್ನು ಮೀಸಲಿಡಲಾಗಿದೆ. ಇಷ್ಟಾದರೂ ಚೆನ್ನೈ ನಗರದಲ್ಲಿ ಇದೇ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ. ಇನ್ನು ದೆಹಲಿ, ಪ್ರತಿ ವರ್ಷ ಬೇಸಿಗೆಯಲ್ಲಿ ರಾಷ್ಟ್ರದ ರಾಜಧಾನಿಯನ್ನು ಅತಿಯಾಗಿ ಕಾಡ್ತಾ ಇರೋದು ನೀರಿನ ಸಮಸ್ಯೆ. ದೇಶದ ಶಕ್ತಿ ಕೇಂದ್ರ ಅನ್ನಿಸಿಕೊಂಡಿರೋ ದೆಹಲಿ 2011 ಜನಗಣತಿಯ ಪ್ರಕಾರ ಸುಮಾರು 1,67,88,000 ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಇದು ಕೇವಲ ನಗರ ಪ್ರದೇಶದ ಜನಸಂಖ್ಯೆ ಮಾತ್ರ. ಆದರೆ ದೆಹಲಿಯನ್ನು ಸಂಪೂರ್ಣವಾಗಿ ಅಂದರೆ ಹೊರವಲಯದ ಪ್ರದೇಶಗಳನ್ನು ಕೂಡ ಗಣನೆಗೆ ತಗೊಂಡ್ರೆ ಸರಿಸುಮಾರು 3 ಕೋಟಿಗೂ ಅಧಿಕ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆಯೇ ದೆಹಲಿ ಪ್ರತಿ ಚದರ ಕಿಲೋಮೀಟರ್ಗೆ 11,312 ಜನಸಾಂದ್ರತೆಯನ್ನು ಹೊಂದಿದೆ. ದೆಹಲಿಗೆ ನೀರಿನ ಪ್ರಮುಖ ಮೂಲವಾಗಿರುವುದು ಯಮುನೆ. ಮಳೆಗಾಲದಲ್ಲಿ ಎಷ್ಟೇ ಮಳೆ ಸುರಿದ್ರೂ ಪ್ರವಾಹ ಬಂದರೂ ಬೇಸಿಗೆ ಬಂದ ಕೂಡಲೇ ಇಲ್ಲಿ ನೀರಿನ ಸಮಸ್ಯೆ ಶುರುವಾಗುತ್ತೆ. ಅದಕ್ಕೆ ಮೂಲ ಕಾರಣ ಇಲ್ಲಿನ ಹವಾಮಾನ. ಮಾರ್ಚ್ 21 ಜೂನ್ 15 ಇಲ್ಲಿ ಪ್ರಖರ ಬೇಸಿಗೆಯ ಕಾಲ. ಈ ಸಂದರ್ಭದಲ್ಲಿ ಡ್ರೈ ವೆದರ್ ಅನ್ನು ಹೊಂದಿರೋ ದೆಹಲಿ ಸರಾಸರಿ 39 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನವನ್ನು ಹೊಂದುತ್ತೆ. ಹಾಗೆ ಇಲ್ಲಿನ ಅತಿಯಾದ ಕೈಗಾರಿಕೀಕರಣ ಇಲ್ಲಿನ ನೀರಿನ ಸಮಸ್ಯೆಗೆ ಮೂಲ ಕಾರಣ ಆಗ್ತಾ ಇದೆ. ದೆಹಲಿ ನಗರಕ್ಕೆ 60% ದಿನಬಳಕೆಯ ನೀರು ಪೂರೈಕೆಯಾಗುವುದು ಯಮುನಾ ನದಿಯಿಂದ. ಇನ್ನುಳಿದ ನೀರು ಅಂತರ್ಜಲದ ಮೂಲಕ ಪೂರೈಕೆ ಆಗುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಯಮುನೆ ಅತಿಯಾಗಿ ಕಲುಷಿತಗೊಂಡಿದ್ದಾಳೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ದೆಹಲಿಯನ್ನು ಅತಿಯಾಗಿ ಬಾಧಿಸ್ತಾ ಇದೆ. ಗೆಳೆಯರೆ, ಜನ ಗ್ರಾಮೀಣ ಭಾಗಗಳಿಂದ ನಗರಗಳಿಗೆ ವಲಸೆ ಬರುವುದು ಹೆಚ್ಚಾಗ್ತಾ ಇದೆ. ನಮ್ಮ ಸರ್ಕಾರಗಳಿಗೆ ಅಭಿವೃದ್ಧಿ ಅಂದರೆ ನಗರ ಪ್ರದೇಶಗಳಲ್ಲೇ ಮಾಡಬೇಕು ಅನ್ನೋ ಭ್ರಮೆ ಬೇರೆ ಇದೆ. ಈಗ ನೋಡಿ, ಕಾರ್ಖಾನೆಗಳನ್ನು ನಗರಗಳಿಂದ ಹೊರಗೆ ಗ್ರಾಮೀಣ ಭಾಗಗಳಿಗೆ ತಗೊಂಡು ಹೋಗೋ ಕೆಲಸ ನಡೆಯೋದಿಲ್ಲ. ಯಾಕೆಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ. ಕಾರ್ಖಾನೆಗಳು ಬಂದರೆ ಆ ಸೌಕರ್ಯಗಳನ್ನೆಲ್ಲ ಅಲ್ಲಿ ಕೊಡಬೇಕು, ಅದರ ವೆಚ್ಚ ಹೆಚ್ಚಾಗುತ್ತೆ. ಹೀಗಾಗಿ ಏನೇ ಬಂದರೂ ಅದನ್ನು ನಗರದಲ್ಲೇ ಇಡೋದಕ್ಕೆ ಹೋಗ್ತಾರೆ. ಸೊ ನಗರಗಳಿಗೆ ಬರುವ ಜನಸಂಖ್ಯೆ ಹೆಚ್ಚಾಗುತ್ತೆ, ನಗರಗಳ ಮೇಲೆ ಭಾರ ಹೆಚ್ಚಾಗುತ್ತೆ. ಅಲ್ಲಿ ಕೈಗಾರಿಕೆಗಳಿಗೂ ನೀರು ಕೊಡಬೇಕು, ಜನರ ದಿನಬಳಕೆಗೆ ಕೂಡ ನೀರನ್ನು ಒದಗಿಸಬೇಕು. ಅಷ್ಟು ನೀರು ಪೂರೈಸೋದಕ್ಕೆ ನೀರಿನ ಮೂಲಗಳನ್ನು ಎಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ? ಕೆರೆಗಳನ್ನು ತಿಂದುಕೊಂಡಿದ್ದೀವಿ, ಕೆರೆಗಳಿಗೆ ನೀರು ಹರಿತಿದ್ದ ಜಾಗಗಳನ್ನು ನುಂಗಿದ್ದೀವಿ, ಮರಗಳನ್ನು ಕತ್ತರಿಸಿ ಕಾಂಕ್ರೀಟ್ ಕಾಡನ್ನು ಬೆಳೆಸಿದ್ದೀವಿ. ಮಳೆ ನೀರು ಕೊಯ್ಲಿನ ಬಗ್ಗೆ ನಮಗೆ ಜವಾಬ್ದಾರಿ ಇಲ್ಲ, ಸಹಜವಾಗಿಯೇ ಮಳೆ ನೀರು ಇಂಗೋದಕ್ಕೆ ಕೂಡ ಜಾಗ ಬಿಟ್ಟಿಲ್ಲ. ಇಲ್ಲಿ ಸರ್ಕಾರಕ್ಕೆ ಕಮಿಟ್ಮೆಂಟ್ ಇಲ್ಲ, ಜನಕ್ಕೆ ಜವಾಬ್ದಾರಿ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ನಗರಗಳು ತಮ್ಮ ಮೇಲೆ ಬೀಳೋ ಭಾರವನ್ನು ಎಷ್ಟು ಅಂತ ಸಹಿಸಿಕೊಳ್ಳುತ್ತವೆ ಹೇಳಿ? ಹೀಗಾಗಿ ಜಲಮೂಲಗಳು ಬತ್ತಿ ಹೋಗಿವೆ, ಮಹಾನಗರಗಳು ನೀರಿಲ್ಲದ ಪರಿಸ್ಥಿತಿಯನ್ನು ತಂದುಕೊಳ್ತಾ ಇವೆ. ಇನ್ನಾದರೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದಿನ ದಿನಗಳು ತುಂಬ ಕಷ್ಟ ಆಗುತ್ತವೆ. ಇನ್ನು ನಮ್ಮ ಬೆಂಗಳೂರಿನ ಹೆಸರು ಈಗ ಆ ಪಟ್ಟಿಯಲ್ಲಿ ಇಲ್ಲದೇ ಇರಬಹುದು, ಆದರೆ ನಾವು ಕೂಡ ಏನು ಸೇಫ್ ಅಲ್ಲ. ಈಗ ನೋಡಿ, ಒಂದೇ ಒಂದು ವರ್ಷ ಮಳೆ ಸರಿಯಾಗಿ ಆಗಿಲ್ಲ ಅಂದ ಕೂಡಲೇ ಮುಕ್ಕಾಲು ಬೆಂಗಳೂರಿಗೆ ನೀರಿಲ್ಲ. BBMPಗೆ ನೀರು ಪೂರೈಕೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಯೋಗ್ಯತೆ ಇಲ್ಲ. ನಮ್ಮ ಅದೃಷ್ಟ ಕೆಟ್ಟು ಇನ್ನೊಂದು ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ ಅಂದರೆ ಬೆಂಗಳೂರು ನೀರಿನ ಸಮಸ್ಯೆಯಿಂದ ಕಂಗಾಲೆದ್ದು ಹೋಗುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕಾದ ವಿಷಯ. ಇವತ್ತು ಮಾರ್ಚ್ 22, ಇವತ್ತಿನ ದಿನವನ್ನ ವಿಶ್ವ ಜಲ ದಿನವನ್ನಾಗಿ ಆಚರಿಸ್ತಾರೆ. ಆದರೆ ವರ್ಷಕ್ಕೊಂದು ದಿನವನ್ನ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡೋದ್ರಿಂದ ನೀರಿನ ಸಮಸ್ಯೆ ಬಗೆಹರಿಯೋದಿಲ್ಲ. ನೀರನ್ನ ಉಳಿಸೋ ಬಗ್ಗೆ, ಮಿತವಾಗಿ ಬಳಸೋ ಬಗ್ಗೆ ಒಂದು ಜವಾಬ್ದಾರಿಯನ್ನ ನಾವೆಲ್ಲ ಬೆಳೆಸ್ಕೋಬೇಕಾಗತ್ತೆ. ಜೊತೆಗೆ ಪರಿಸರವನ್ನು ಉಳಿಸುವ ನಿಟ್ಟಲ್ಲಿ ನಾವೊಂದು ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ. ಆ ಜವಾಬ್ದಾರಿಯನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.